ಈ ವಿಡಿಯೋದಲ್ಲಿ ಮ್ಯಾಗ್ನಿಫಿಕೇಶನ್ ಫೀಚರ್ಸ್ ಅಂದರೆ ಸ್ಕ್ರೀನ್ ಅನ್ನು ದೊಡ್ಡದ ಮಾಡಿ ನೋಡೋದು ಹೇಗೆ ಅಂತ. ಈಗ ಉಬುಂಟುಲ್ ಕೂಡ ಇದಿದೆ, ಸೊ ನಾವು ಸ್ಕ್ರೀನ್ ಜೂಮ್ ಮಾಡಿ ಡೆಸ್ಕ್ಟಾಪ್ ಜೂಮ್ ಮಾಡಿದ್ರಿ, ಅದೇ ರೀತಿ ಆಂಡ್ರಾಯ್ಡ್ ಫೋನಲ್ಲಿ ಈಗಿರೋ ಸ್ಕ್ರೀನ್ ಅನ್ನು ದೊಡ್ಡದಾಗಿ ಹೇಗೆ ನೋಡೋದು ಅಂತ ಈ ವಿಡಿಯೋದಲ್ಲಿ ನಾವು ಕಲ್ಕೊಳ್ಳೋಣ. ಈಗ ನನ್ನ ಫೋನಲ್ಲಿ ದೃಷ್ಟಿದೋಷ ಉಳ್ಳವಂಥವ್ರಿಗೆ ಇರ್ತಕ್ಕಂಥ ಆಕ್ಸೆಸಿಬಿಲಿಟಿ ಫೀಚರ್ಸ್ ನಾವು ತಿಳ್ಕೊತಾ ಇದ್ವಿ. ಅದರಲ್ಲಿ ಎರಡನೇ ಭಾಗವಾಗಿ ನಾವು ನೋಡೋಣ ಆಕ್ಸೆಸಿಬಿಲಿಟಿ ಫೀಚರ್ಸಲ್ಲಿ ಮ್ಯಾಗ್ನಿಫಿಕೇಶನ್ ಫೀಚರ್ಸ್ ಅಂತ ಇದೆ. ಸೊ ಅದೇನು ಮಾಡುತ್ತಂದ್ರೆ ಇರೋ ಸ್ಕ್ರೀನ್ ಎಲ್ಲ ಮ್ಯಾಗ್ನಿಫೈ ಮಾಡುತ್ತೆ ನೋಡಿ ಇಲ್ಲಿಗೆ ಮ್ಯಾಗ್ನಿಫಿಕೇಶನ್ ಫೀಚರ್ಸ್. ಈಗ ಇದನ್ನ ಏನು ಮಾಡ್ತೀನಿ ನೋಡಿ, ಇದನ್ನು ಆಫ್ ಮಾಡ್ಬೋದು ಆನ್ ಮಾಡ್ಬೋದು. ಇಲ್ಲಿ ನೀವು ಓದ್ಬೋದು ಮ್ಯಾಗ್ನಿಫಿಕೇಶನ್ ಏನೇನಾಗುತ್ತೆ ಅಂತ. ಸೊ ಇಲ್ಲಿ ಎಲ್ಲಾದರೂ ಸ್ಕ್ರೀನ್ ಒಂದು ಕಡೆ ಟ್ರಿಪಲ್ ಟ್ಯಾಪ್ ಮಾಡಿದ್ರೆ ಮ್ಯಾಗ್ನಿಫಿಕೇಶನ್ ವರ್ಕ್ ಆಗುತ್ತೆ. ಸೊ ಪಿಂಚ್ ಈ ಥರ ಎರಡು ಬೆಳ್ಳೆ ನಗಲ ಮಾಡಿದ್ರೆ ಅದು ಝೂಮ್ ಆಗುತ್ತೆ, ಝೂಮ್ ಇನ್ ಆಗುತ್ತೆ. ಆಮೇಲೆ ಎರಡು ಫಿಂಗರ್ ಯೂಸ್ ಮಾಡಿ ನೀವು ಡ್ರ್ಯಾಗ್ ಎಲ್ಲ ಮಾಡ್ಬೋದು. ಈಗ ನೋಡಿ ಟ್ರಿಪಲ್ ಟ್ರ್ಯಾಪ್ ಮಾಡ್ತೀನಿ, 1 2 3 ನೋಡಿ ಈಗ ನನ್ನ ಸ್ಕ್ರೀನ್ ಏನಾಯಿತು, ಮ್ಯಾಗ್ನಿಫೈ ಆಯಿತು. ಈಗ ನೀವು ನೋಡಿ ಸೈಡ್ಗೆಲ್ಲ ಮೂವ್ ಆಗ್ಬೋದು. ನೀವು ಎರಡು ಫಿಂಗರ್ ಯೂಸ್ ಮಾಡಿದ್ರೆ ಮೇಲೆ ಕೆಳಗೆಲ್ಲ ಹೋಗುತ್ತೆ ನೋಡಿ. ಸೊ ಈ ಥರ ಮಾಡ್ಬೋದು. ಮತ್ತೆ ಟ್ರಿಪಲ್ ಟ್ಯಾಪ್ ಹೊಡೆದ್ರೆ ಅದು ಚಿಕ್ಕದಾಗುತ್ತೆ ನೋಡಿ, ಝೂಮ್ ಎಲ್ಲ ಮಾಡ್ಬೋದು. ಸೊ ಎರಡು ಫಿಂಗರ್ ಯೂಸ್ ಮಾಡಿ ನೋಡಿ, ಈಗ ಚಿಕ್ಕದು ಮಾಡ್ತಾ ಇದ್ರು ಅದು ದೊಡ್ಡದು ಕೂಡ ಮಾಡ್ಬೋದು ಈಗ. ಸೊ ಇದನ್ನು ನಾವು ಮ್ಯಾಗ್ನಿಫಿಕೇಶನ್ ಗೆಸ್ಚರ್ ಅಂತ ಕರಿತೀವಿ. ಇದು ಕೂಡ ದೃಷ್ಟಿದೋಷ ಉಳ್ಳವರಿಗೆ ಸಹಕಾರಿಯಾಗುತ್ತೆ.